ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಪ್ರತಿ ವಾರದಂತೆ ಈ ವಾರನ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ನ್ಯೂಸ್ ಎಲ್ಲ ಇದೆ ಇವತ್ತಿನ ಮೊದಲ ಟೆಕ್ನ್ಯೂಸ್ ಬಂದುಬಿಟ್ಟು ಈ ಎ ಐ ಬಂದ ಮೇಲೆ ಕಾಲ ಕೆಟ್ಟೋಗ್ಬಿಟ್ಟಿದೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರ ಫೇಸನ್ನು ಎ ಐ ಮುಖಾಂತರ ಜನ್ರೇಟ್ ಮಾಡಿ ಲಿಪ್ಸಿಂಕ್ ಮಾಡಿ ಅವರ ವಾಯ್ಸನ್ನು ಜನ್ರೇಟ್ ಮಾಡಿಬಿಟ್ಟು ಒಂದು ಫೇಕ್ ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ಇದು ಬರೀ ನಮ್ಮ ಮನ್ಮೋಹನ್ ಸಿಂಗ್ ಅವರದಲ್ಲದೆ ಸುಧಾಮೂರ್ತಿಯವರು ಇನ್ಫೋಸಿಸ್ ಸುಧಾಮೂರ್ತಿ ಏನಿದ್ದಾರೆ ಅವರ ವಾಯ್ಸನ್ನು ಕೂಡ ಫೇಕ್ ಮಾಡಿಬಿಟ್ಟು ಸೇಮ್ ಲಿಪ್ಸಿಂಕ್ ಮಾಡ್ತಾರೆ ಅವ್ರ ಫೇಸ್ ಒಂದು ರೀತಿ ಅವರೇ ಮಾತಾಡ್ತಾ ಇದ್ರೋ ಅನ್ನೋ ರೀತಿ ಜನ್ರೇಟ್ ಮಾಡ್ತಾರೆ ತುಂಬ ಜನ ಗೊತ್ತೇ ಆಗಲ್ಲ ಅವರೇ ಅಂದ್ಕೊಂಬಿಟ್ಟು ಎಷ್ಟೋ ಜನ ದುಡ್ಡನ್ನು ಇದ್ದಾರೆ ನೀವು ಕೂಡ ಈ ರೀತಿ ವಿಡಿಯೋನ ನೋಡಿದ್ರೆ ದಯವಿಟ್ಟು ನಂಬೋದಕ್ಕೆ ಹೋಗ್ಬೇಡಿ ಈಗಲೇ ಹಿಂಗೆ ಇನ್ ಫ್ಯೂಚರ್ನಲ್ಲಿ ಯಾವ ರೀತಿ ಇರುತ್ತೋ ದೇವ್ರಿಗೆ ಗೊತ್ತು ಇದು ವಿ ಟಿ ವೀಟಿಯು ಅಡ್ವರ್ಟೈಸ್ಮೆಂಟ್ ಬರ್ತದೆ ವೆಬ್ಸೈಟ್ಗಳಲ್ಲಿ ವಿ ಯು ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ನಾನು ಕೂಡ ವಿಟಿಯಲ್ಲೇ ಓದಿದ್ದು ಬಟ್ ವಿಟಿಯವ್ರು ಅಡ್ ಎಲ್ಲ ಮಾಡ್ತಾರೆ ಗೊತ್ತಿರಲಿಲ್ಲ ನನಗೆ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಟ್ರಾಯ್ ಅವರು ನಮಗೆ ಟೆಕ್ಸ್ಟ್ ಮೆಸೇಜ್ನಲ್ಲಿ ಬರುವಂಥ ಲಿಂಕನ್ನು ಫಿಲ್ಟರ್ ಮಾಡ್ತಾರಂತೆ ಆಯಿತಾ ಸೊ ಈ ಜಿಯೋ ಮತ್ತು ಏರ್ಟೆಲ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿಬಿಟ್ಟು ಈ ಲಿಂಕ್ಸ್ಗಳೇನಾದರೂ ಮೆಲಿಷಿಯಸ್ ಆಗಿದರೆ ಫೇಕ್ ಲಿಂಕ್ಗಳಾಗಿದ್ದರೆ ಅದನ್ನು ಫಿಲ್ಟ್ರ್ ಮಾಡ್ತಾರೆ ಸೊ ಆ ಮೆಸೇಜ್ನಲ್ಲೇ ಸ್ಟಾರ್ಟಿಂಗ್ ಹಾಕ್ಬಿಡ್ತಾರೆ ಈ ಲಿಂಕ್ ಯಾಕೋ ಮೆಲಿಷಿಯಸ್ ಆಗಿದೆ ಯಾಕೋ ಫೇಕ್ ಥರ ಇದೆ ಸೊ ಹುಷಾರು ಅಂದ್ಬಿಟ್ಟು ಟೆಕ್ಸ್ಟ್ಗಿಂತ ಮುಂಚೆನೇ ಹಾಕ್ಬಿಡ್ತಾರೆ ಆಯ್ತಾ ಈಗ ನಮಗೆ ಕಾಲ್ ಮಾಡಬೇಕಾದ್ರೆ ಯಾವುದೋ ಕಂಪ್ನಿ ಕಾಲ್ ಬಂತು ಅಂದರೆ ನಮಗೆ ತೋರಿಸುತ್ತಲ್ವ ಒಂದು ಯಾವುದೋ ಸ್ಪ್ಯಾಮ್ ಕಾಲ್ ಇರ್ಬೋದು ಮೆಲಿಷಿಯಸ್ ಕಾಲ್ ಇರ್ಬೋದು ಅಂತ ಈ ಕಾಲಿಂಗ್ ಸ್ಕ್ರೀನಲ್ಲಿ ಸೊ ಅದೇ ರೀತಿ ಟೆಕ್ಸ್ಟಲ್ಲೂ ಕೂಡ ನಮಗೆ ಲಿಂಕ್ ಏನಾದರೂ ಫೇಕ್ ಆಗಿದ್ರೆ ತೋರಿಸುತ್ತೆ ಟೆಕ್ಸ್ಟ್ ಮೆಸೇಜಲ್ಲಿನೋ ಟ್ರೈ ಅವರು ಮಾಡಿಬಿಡ್ತಾರೆ ಬಟ್ ವಾಟ್ಸಾಪ್ನಲ್ಲಿ ಬರುವಂಥ ಎಷ್ಟು ಲಿಂಕ್ಗಳಿಗೆ ಏನು ಮಾಡೋಕ್ಕಾಗಲ್ಲ ವಾಟ್ಸಪ್ನವ್ರು ಫಿಲ್ಟರ್ ಅದನ್ನು ಆಯಿತಾ ಈ ಸೇಲ್ ಶುರುವಾದಾಗಿಂದ ಅಂತೂ ಫ್ಲಿಪ್ಕಾರ್ಟ್ ಅಮೆಝಾನಿಂದ ಫೇಕ್ ಲಿಂಕ್ಗಳು ಎಷ್ಟು ಬರ್ತವೆ ಅಂದರೆ ತುಂಬ ಜನ ಗೊತ್ತಾಗಲ್ಲ ಅದು ನಿಜ ಅಂದ್ಕೊಂಡ್ಬಿಡ್ತಾರೆ ಆಫರ್ ಇದೆ ಡಿಸ್ಕೌಂಟ್ ಸಿಕ್ತೆ ಅಂದ್ಬಿಟ್ಟು ಎಷ್ಟು ಜನ ಲಿಂಕನ್ನು ಕಳಿಸ್ತಾರೆ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಹಾರ್ವರ್ಡ್ ಸ್ಟೂಡೆಂಟ್ಗಳು ಈ ಮೆಟಾ ಸನ್ ಗ್ಲಾಸಸನ್ನು ಯೂಸ್ ಮಾಡಿಕೊಂಡು ಒಂದು ಡೆವಲಪ್ಮೆಂಟನ್ನು ಮಾಡಿದರೆ ಏನಪ್ಪ ಅಂದರೆ ಆ ಗ್ಲಾಸಸ್ಸಲ್ಲಿ ಆಯಿತಾ ಸೊ ಅವ್ರು ಹಾಕೊಂಡು ಹೋಗ್ಬಿಟ್ಟು ಅದೇನು ಮಾಡುತ್ತೆ ಅಂತ ಅಂದರೆ ಆಟೋಮೆಟಿಕ್ಕಾಗಿ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಒಂದು ಕಡೆ ಎಲ್ಲೋ ಸ್ಟ್ರೀಮ್ ಮಾಡುತ್ತೆ ಯಾವುದು ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿರುವಂಥ ಫೇಸ್ಗಳನ್ನು ಒಂದು ರೆಕಗ್ನೈಸ್ ಮಾಡಿ ನಮ್ಮ ಫೋನಿಗೆ ಮೆಸೇಜನ್ನು ಕಳಿಸುತ್ತಂತ ಅವರು ಡೀಟೇಲ್ಸನ್ನು ಆಯಿತಾ ಅದು ಗೂಗಲ್ನಲ್ಲಿ ರಿವರ್ಸ್ ಸರ್ಚ್ ಮಾಡಿ ಈ ಡಾಟಾ ಬೇಸ್ ಫುಲ್ ಹುಡುಕುತ್ತಂತೆ ಫೇಸ್ ರೆಕಗ್ನೈಸೇಷನ್ನ ಮುಖಾಂತರ ನೀವು ಯಾರು ನೋಡ್ತಾ ಇದ್ದೀರ ಅವ್ರನ್ನ ಸೊ ಗುರು ಯಪ್ಪೋ ದೇವರೇ ತಲೆ ನಾನು ನೋಡಿಬಿಟ್ರೆ ಪ್ರೈವಸಿ ಹೊಗೆ ಇದೇನಾದರೂ ಈ ರೀತಿ ಇಂಪ್ಲಿಮೆಂಟ್ ಆಗಿ ಫ್ಯೂಚರಲ್ಲಿ ಒಂದಿನ ಇದನ್ನು ಯಾರ ಸೇಲ್ ಮಾಡಿದ್ರು ಅಂದರೆ ಕಷ್ಟ ಕಷ್ಟ ಪಬ್ಲಿಕ್ಕಲ್ಲಿ ನೀವು ಯಾರು ನೋಡಿದ್ರು ಕೂಡ ಅವ್ರು ಇನ್ಫಾರ್ಮೇಷನ್ ನಿಮಗೆ ಸಿಗೋ ರೀತಿ ಆಗ್ಬಿಟ್ರೆ ಅವ್ರ ಫೋನ್ ನಂಬರ್ ಸಿಗೋ ರೀತಿ ಆಗ್ಬಿಟ್ರೆ ಅವ್ರ ಅಡ್ರೆಸ್ ಸಿಗೋ ರೀತಿ ಆಗಿಬಿಟ್ರೆ ಎಪ್ಪ ದೇವ್ರೆ ಕಷ್ಟ ಅದನ್ನು ಡೆಮೊನ್ಸ್ಟ್ರೇಟ್ ಮಾಡಿ ಅವರು ಟ್ವಿಟರ್ನಲ್ಲಿ ಶೇರ್ ಕೂಡ ಮಾಡಿದ್ದಾರೆ ಕ್ರೇಜಿಯಾಗಿದೆ ಮಾತ್ರ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಆಪಲ್ನವರು ಐಫೋನ್ ಆಲ್ಮೋಸ್ಟ್ ಎಲ್ಲದನ್ನೂ ಕೂಡ ನಮ್ಮ ದೇಶದಲ್ಲಿ ಈಗ ಅಸೆಂಬಲ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಏರ್ಪಾಡ್ಸನ್ನು ಕೂಡ ನಮ್ಮ ದೇಶದಲ್ಲೇ ಮಾಡ್ತಾರಂತೆ ಸೊ ನೆಕ್ಸ್ಟ್ ಮೇಡ್ ಇನ್ ಇಂಡಿಯಾ ಏರ್ಪೋರ್ಟ್ಸು ಕೂಡ ಬರುತ್ತೆ ನಂತರ ಯೂಟ್ಯೂಬ್ನಲ್ಲಿ ಇಷ್ಟು ದಿನ ಶಾರ್ಟ್ಸ್ ಬರೀ ಒಂದು ನಿಮಿಷ ಇತ್ತು ನೆಕ್ಸ್ಟಿಂದ ಮೂರು ನಿಮಿಷಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಸೊ ಅಕ್ಟೋಬರ್ ಹದಿನೈದನೇ ತಾರೀಕಿಂದ ಶಾರ್ಟ್ಸು ಮೂರು ನಿಮಿಷ ಆಗುತ್ತೆ ಸೊ ಒಳ್ಳೇದಪ್ಪ ನನಗೆ ಕಷ್ಟ ಆಗ್ತಿತ್ತು ಒಂದು ನಿಮಿಷದಲ್ಲಿ ಶಾರ್ಟ್ಸ್ ಮಾಡೋದಕ್ಕೆ ನೆಕ್ಸ್ಟಿಂದ ಶಾರ್ಟ್ಸನ್ನು ಕೂಡ ಮಾಡೋಣ ಮೂರು ನಿಮಿಷ ಅಂದರೆ ಬೇಜಾನ ಆಯಿತು ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಐಫೋನ್ ಸಿಕ್ಸ್ಟೀನ್ನ ನೀವು ನಂಬಲ್ಲ ಆಪಲ್ನವರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕೇವಲ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತಂತೆ ಬಿಲ್ ಆಫ್ ಮೆಟೀರಿಯಲ್ ಕ್ಯಾಲ್ಕುಲೇಷನ್ ಅಂತ ಮಾಡ್ತಾರೆ ಅಂದರೆ ಈ ಐಫೋನ್ ಸಿಕ್ಸ್ಟೀನ್ ಮಾಡೋದಕ್ಕೆ ಏನೆಲ್ಲ ಖರ್ಚಾಗಿದೆ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾರೆ ಲಾಂಚ್ ಆದಮೇಲೆ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತೀನಿ ಡೆಡಿಕೇಟೆಡು ಬರೀ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಐಫೋನ್ ಸಿಕ್ಸ್ಟೀನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬಟ್ ಸೇಲ್ ಮಾಡ್ತೀರಾ ನಮ್ಮ ದೇಶದಲ್ಲಿ ಎಂಬತ್ತು ಸಾವಿರ ಆಯಿತಾ ಟ್ಯಾಕ್ಸು ವಿಕ್ಸು ಎಲ್ಲ ಹೋಗಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂತೂ ಲಾಭ ಮಾಡ್ತಾ ಇರ್ತಾರೆ ನಂಗೆ ಅನ್ನಿಸ್ತಂಗೆ ಇನ್ನು ಮುಂದೆ ನಾನು ಟೆಕ್ನಿಕ್ಸ್ ಬಂದುಬಿಟ್ಟು ಆಪಲ್ನವರು ಏನೋ ನಮ್ಮ ದೇಶದಲ್ಲಿ ಅಫಿಷಿಯಲ್ ಆಪಲ್ ಸ್ಟೋರ್ನ ಇನ್ನೂ ತೆಗಿತಾರಂತೆ ನಮ್ಮ ಬೆಂಗಳೂರಿನಲ್ಲಿ ಆಗಬೇಕಾಗಿತ್ತು ಇಷ್ಟೊತ್ತಿಗೆ ಏನು ಡಿಲೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಇನ್ನೂ ಓಪನ್ ಆಗಿಲ್ಲ ಒಟ್ಟಿಗೆ ಪುಣೆ ಮತ್ತು ಬೆಂಗಳೂರಿನಲ್ಲಿ ಅಡಿಷ್ನಲ್ ಆಗುತ್ತೆ ಆಲ್ರೆಡಿ ಡೆಲ್ಲಿ ಮುಂಬೈನಲ್ಲಿದೆ ನಮ್ಮ ದೇಶದಲ್ಲಿ ಒಟ್ಟಿಗೆ ಇನ್ನೂ ಅಡಿಷ್ನಲ್ ನಾಲ್ಕನ್ನು ಓಪನ್ ಮಾಡ್ತಾರಂತೆ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಸೊ ನಮ್ಮ ಪಿ ಎಮ್ ಅವರು ಮೂರು ಸೂಪರ್ ಕಂಪ್ಯೂಟರ್ನ ಇದೀಗ ಲಾಂಚ್ ಮಾಡಿದ್ದಾರೆ ಪರಂ ರುದ್ರ ಅಂತ ಸೂಪರ್ ಕಂಪ್ಯೂಟರ್ ಹೆಸರು ಟೋಟಲ್ ಎಂಟುನೂರ ಐವತ್ತು ಕೋಟಿ ಅಂತೆ ಈ ಒಂದು ಸೂಪರ್ ಕಂಪ್ಯೂಟ್ರಿಗೆ ಸೂಪರ್ ಕಂಪ್ಯೂಟರ್ ಅಂತ ಅಂದ್ರೆ ಏನಿಲ್ಲ ಆಯಿತಾ ಒಂದು ಪವರ್ಫುಲ್ಲಾಗಿರುವಂಥ ಕಂಪ್ಯೂಟ್ರು ಅಂತ ತುಂಬ ಮಲ್ಟಿಪಲ್ ಟಾಸ್ಕನ್ನು ಮಲ್ಟಿಪಲ್ ಕ್ಯಾಲ್ಕುಲೇಷನ್ನ ಒಂದೇ ಸಲ ಮಾಡಬಹುದಾದಂಥ ಕೆಪಾಸಿಟಿ ಇದಕ್ಕಿರುತ್ತೆ ಸೊ ಒಳ್ಳೆಯದು ಬಟ್ ಇದು ಹೆವಿ ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಜಗತ್ತಿನಲ್ಲೇ ಅತಿ ಪವರ್ಫುಲ್ಲಾಗಿರುವಂಥ ಸೂಪರ್ ಕಂಪ್ಯೂಟ್ರ್ ಅಂತ ಅನ್ನೋಂಗಿಲ್ಲ ನಂಗೆ ಈ ರೀತಿ ಸೂಪರ್ ಕಂಪ್ಯೂಟರ್ಗಳು ಗೂಗಲ್ ಅವ್ರ ಹತ್ರ ಮೈಕ್ರೋಸಾಫ್ಟ್ ಅವ್ರ ಹತ್ರ ಬೇಜಾನ್ ಬಿದ್ದಿರ್ತವೆ ಆಯ್ತಾ ಯೂಸ್ ಮಾಡದೇ ಇಟ್ಟಿರ್ತಾರೆ ಎಷ್ಟೋ ಸಲ ನಂಗೆ ಅನಿಸ್ತಂಗೆ ಆಯಿತಾ ಇದು ತುಂಬ ಕಡಿಮೆ ದುಡ್ಡಿಂದ ತುಂಬ ಜಾಸ್ತಿ ದುಡ್ಡಿಂದ ಏನಲ್ಲ ಇದು ಎಂಟುನೂರೈವತ್ತು ಕೋಟಿ ಮೂರಕ್ಕೆ ಅಂದರೆ ಇನ್ನು ಮುಂದಿನ ಟೆಕ್ನ್ಯೂಸ್ ಬಂದುಬಿಟ್ಟು ಆಪಲ್ನವರು ಅವ್ರದ್ದು ಹೋಮ್ ಪಾಡ್ಗೆ ಐ ಪ್ಯಾಡ್ ರೀತಿ ಡಿಸ್ಪ್ಲೇ ಆಗ್ತಾರಂತೆ ಆಯ್ತಾ ಇದು ಮುಂದಿನ ವರ್ಷ ಲಾಂಚ್ ಆಗುತ್ತಂತೆ ಸೊ ಎ ಐ ಫೀಚರ್ನ ಜೊತೆಗೆ ಈ ಒಂದು ಹೋಮ್ ಪಾಡ್ ಬರುತ್ತಂತೆ ಸೊ ನೆಕ್ಸ್ಟಿಂದ ನೀವು ಕ್ವಶನ್ ಕೇಳಿದಾಗೆಲ್ಲ ಏನಾದರೂ ಅದು ಡಿಸ್ಪ್ಲೇನಲ್ಲಿ ತೋರಿಸ್ಕೊಂಡು ವೀಡಿಯೋನ ಅದು ಇದು ಏನೇನೋ ಒಟ್ಟಿಗೆ ಆಪಲ್ ಇಂಟೆಲಿಜೆನ್ಸ್ನ ಇದು ಕೂಡ ಆಗ್ತಾರೆ ಅಂತ ಕಾಣುತ್ತೆ ಸೊ ಸಿಮ್ಲರ್ ಒಂದು ಡಿವೈಸು ಆ್ಯಕ್ಚುಲಿ ಅಮೆಝಾನ್ ಅವ್ರದ್ದು ಆಲೆಕ್ಸಾದಲ್ಲೂ ಕೂಡ ಇದೆ ನಾನು ಅದನ್ನು ರಿವ್ಯೂ ಕೂಡ ಮಾಡಿದ್ದೀನಿ ಸೊ ಅದೇ ರೀತಿ ನೋಡೋದಕ್ಕೆ ಅದೇ ರೀತಿ ಇದೆ ಆಯಿತಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ ಏನಿಲ್ಲ ಅಂದರೂ ಒಂದು ಮೂರು ಲಕ್ಷಕ್ಕೆ ಲಾಂಚ್ ಮಾಡ್ತಾರೆ ದೇ ಗೊತ್ತು ಕಡಿಮೆಗಂತೂ ಲಾಂಚ್ ಮಾಡೋಲ್ಲ ಮೂರು ಲಕ್ಷಕ್ಕ ಎರಡು ಲಕ್ಷಕ್ಕ ಎಷ್ಟಕ್ಕೆ ಮಾಡ್ತಾರೋ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಆಪಲ್ನವರು ಅವ್ರದ್ದು ಐಫೋನ್ ಎಸ್ ಸಿ ಫೋರನ್ನು ಮುಂದಿನ ವರ್ಷ ಆಪಲ್ ಇಂಟೆಲಿಜೆನ್ಸ್ನ ಜೊತೆಗೆ ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅದು ಇನ್ಯಾವ ಕಾಲಕ್ಕೆ ಬರುತ್ತೋ ಈಗ ಲಾಂಚ್ ಆಗಿರೋ ಐಫೋನ್ ಸಿಕ್ಸ್ಟೀನ್ ಸಿರೀಸಿಗೆ ಆಪಲ್ ಇಂಟೆಲಿಜೆನ್ಸ್ ಬಂದಿಲ್ಲ ಅದು ಇನ್ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ ಇನ್ನು ಐಫೋನ್ ಎಸ್ ಸಿ ಫೋರ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ನೋಡೋಣ ಏನು ಮಾಡ್ತಾರೆ ಅಂತ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಲಾಭಾದವರು ಲಾಭ ಆಗ್ನಿತ್ರಿ ಅಂತ ಒಂದು ಯೂನೀಕ್ ಫೋನನ್ನು ಲಾಂಚ್ ಮಾಡಿದ್ದಾರೆ ಪ್ರೊಸೆಸರ್ ಡೈಮಂಡ್ ಸಿಟಿ ಏಳು ಸಾವಿರದ ಮುನ್ನೂರು ಎಕ್ಸ್ ಪ್ರೋಸರು ಬಟ್ ಇದರ ಪ್ರೈಸು ಇದು ಎರಡು ಡಿಸ್ಪ್ಲೇ ಇದೆ ಆಯಿತು ಇನ್ನು ಒಂದು ಸಣ್ಣ ಡಿಸ್ಪ್ಲೇ ಕೊಟ್ಟಿದ್ದಾರೆ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ವಿತೌಟ್ ಬ್ಯಾಂಕ್ ಆಫರು ಅನ್ನೋ ಇಪ್ಪತ್ತೊಂದು ಸಾವಿರ ಇದೆ ವಿತೌಟ್ ಚಾರ್ಜರು ನಿಮಗೆ ಚಾರ್ಜರ್ ಬೇಕು ಅಂದರೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಒಟ್ಟಿನಲ್ಲಿ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡ್ಕೊಂಡು ಇಪ್ಪತ್ತು ಸಾವಿರ ರೂಪಾಯಿಗೆ ಈ ಫೋನ ಲಾಂಚ್ ಮಾಡಿದ್ದಾರೆ ಆಯಿತಾ ಸೆಕೆಂಡರಿ ಡಿಸ್ಪ್ಲೇ ಜೊತೆಗೆ ಸೊ ನೋಡೋಣ ಇನ್ನು ನನಗೆ ಅವ್ರು ಕಳಿಸಿಲ್ಲ ನಾನು ಪ್ರಿಯ ಬುಕ್ ಮಾಡಿದ್ದೀನಿ ನೋಡೋಣ ಇದನ್ನು ನಾನು ಅನ್ಬಾಕ್ಸ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದು ರೆಕಮೆಂಡ್ ಮಾಡಿ ಬೇಕು ಅಂದರೆ ಇನ್ನೂ ಇವತ್ತಿನ ಕೊನೆಯ ಟೆಕ್ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು ನೆಕ್ಸ್ಟ್ ವರ್ಷ ಲಾಂಚ್ ಆಗುವಂಥ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈ ಅಲ್ಟ್ರಾ ಸ್ಮಾರ್ಟ್ಫೋನಿಂದ ಕೆಲವೊಂದು ಸ್ಪೆಸಿಫಿಕೇಷನ್ ಲೀಕ್ ಆಗಿದೆ ಸ್ನ್ಯಾಪ್ ಸ್ನ್ಯಾಪ್ರಾಗ ಏಟ್ ಜನ್ ಫೋರ್ ಇರುತ್ತೆ ಇನ್ನೂರು ಎಂ ಪಿ ಕ್ಯಾಮ್ರಾ ಐವತ್ತು ಪ್ಲಸ್ ಐವತ್ತು ಪ್ಲಸ್ ಟೆನ್ನು ಟೆನ್ ಅಂದರೆ ಫ್ರಂಟ್ ಕ್ಯಾಮ್ರಾ ಇರುತ್ತೆ ಸೊ ಐದು ಸಾವಿರದ ಐನೂರು ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ಅಂತ ಅದೊಂದು ಅಪ್ಗ್ರೇಡು ಪ್ರೊಸೆಸರ್ ಒಂದು ಅಪ್ಗ್ರೇಡು ಅದು ಬಿಟ್ಟರೆ ಮೇಜರ್ ಡಿಫ್ರೆನ್ಸ್ ಏನೂ ಇರಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ನಾನು ಕೂಡ ಅದೇ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಯೂಸ್ ಮಾಡೋದು ನಂಗೆ ಅನ್ನಿಸ್ತಂಗೆ ನೆಕ್ಸ್ಟ್ ವರ್ಷ ಈ ಕರ್ವ್ಸ್ ಇದೆ ಅಲ್ವ ಈ ಅಡ್ಜಸ್ಟ್ ಇದೆ ಅಲ್ವಾ ಅದನ್ನು ಕರ್ವ್ ಮಾಡ್ತಾರೆ ಅಂತ ಕಾಣುತ್ತೆ ಇದು ಶಾರ್ಪ್ ಎಡ್ಜಸ್ ಇದೆ ನೆಕ್ಸ್ಟ್ ಕರ್ವ್ ಎಡ್ಜಸ್ ಮಾಡ್ತಾರೆ ಸೊ ಅದಷ್ಟೇ ಡಿಫ್ರೆನ್ಸ್ ಇರುತ್ತೆ ಲುಕ್ ವೈಸ್ ಏನೂ ಡಿಫ್ರೆನ್ಸ್ ಕಾಣಲ್ಲ ನೋಡೋಣ ಇದಿಷ್ಟು ಇವತ್ತಿನ ಟೆಕ್ನ್ಯೂಸ್ ಐ ಹೋಪ್ ನಿಮಗೆ ಇವತ್ತಿನ ಟೆಕ್ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳಿಸಲು ಸಿಕ್ಕಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ